ನಾಯಿಗಳ ಹಿಂಡಿಗೆ ಸಿಲುಕಿದ ಜಿಂಕೆ ಮರಿ, ಮನೆಗೆ ನುಗ್ಗಿದ ಜಿಂಕೆ ಮರಿಯ ರಕ್ಷಣೆ, ಮತ್ತೆ ಮರಳಿ ಕಾಡು ಸೇರಿದ ಜಿಂಕೆ ಮರಿ. ಕುಡಿಯುವ ನೀರೋ ಇಲ್ಲವೇ ತಿನ್ನುವ ಆಹಾರವನ್ನು ಹುಡುಕಿಕೊಂಡು ಕಾಡಿನಿಂದ ಹೊರಗೆ ಬಂದ ಜಿಂಕೆ ಮರಿಯನ್ನು ನಾಯಿಗಳ ಗುಂಪೊಂದು ಸುತ್ತುವರೆದಿದೆ. ನಾಯಿಗಳ ಗುಂಪಿನಿಂದ ಪಾರಾಗಲು ಓಟ ಶುರು ಮಾಡಿದ ಜಿಂಕೆ ಶಿಡ್ಲಘಟ್ಟ ನಗರದಲ್ಲಿನ ಮನೆಯೊಂದಕ್ಕೆ ನುಗ್ಗಿದ್ದು, ಮನೆಯವರು ಜಿಂಕೆಯನ್ನು ರಕ್ಷಿಸಿ ಆರೈಕೆ ಮಾಡಿ ಅರಣ್ಯ ಇಲಾಖೆಯವರಿಗೆ ಒಪ್ಪಿಸಿದ್ದಾರೆ. ಕಾಡಿನಂಚಿನಲ್ಲಿರುವ ಹೊಲ ತೋಟ ಗದ್ದೆ ಇಲ್ಲವೇ ಊರು ಊರೊಳಗಿನ ಮನೆಗಳಿಗೆ ಜಿಂಕೆ ಕಡವೆ ಇನ್ನಿತರ ಕಾಡು ಪ್ರಾಣಿಗಳು ನುಗ್ಗೋದು ಸಹಜ. ಆದರೆ ಕಾಡುಗಳಿಗೆ ಬಹಳ ದೂರವೇ ಇರುವ ಶಿಡ್ಲಘಟ್ಟ ನಗರಕ್ಕೆ ನುಗ್ಗಿದರೆ ಎಲ್ಲರಲ್ಲೂ ಆಶ್ಚರ್ಯ ಕುತೂಹಲ. ಹೀಗೆ ಕಾಡಿನಿಂದ ನಾಡಿಗೆ ನುಗ್ಗಿದ ಜಿಂಕೆ ಮರಿಯನ್ನು ನೋಡಲು ಜನ ಜಂಗುಳಿಯೇ ನೆರೆದಿತ್ತು. ಆ ಜಿಂಕೆನ ಎಲ್ಲಿಂದ ಬಂತು, ಹೇಗೆ ಬಂತು, ಎಲ್ಲಿತ್ತು ಎನ್ನುವ ಅಲ್ಲಿದ್ದ ಎಲ್ಲರಲ್ಲೂ ಕುತೂಹಲದ ಯಾವ ಪ್ರಶ್ನೆಗೂ ಯಾರ ಬಳಿಯೂ ಉತ್ತರ ಇರಲಿಲ್ಲ. ನಾಯಿಗಳ ಹಿಂಡಿನಿಂದ ತಪ್ಪಿಸಿಕೊಳ್ಳುವ ಭರದಲ್ಲಿ ನಗರದ ಕೆಕೆಪೇಟೆಯ ಪಾರ್ವತಮ್ಮ ಎನ್ನುವವರ ಮನೆಗೆ ಜಿಂಕೆ ನುಗ್ಗಿದೆ. ಮನೆಯವರು ಜಿಂಕೆಯನ್ನು ಕೊಠಡಿಯೊಂದರಲ್ಲಿ ಹಾಕಿ ನಾಯಿಗಳಿಂದ ರಕ್ಷಿಸಿದ್ದಾರೆ. ನಂತರ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆಯ ಭಾಸ್ಕರ್ ಬಾಬು, ಪಶುವೈದ್ಯ ಡಾಕ್ಟರ್ ಅರುಣ್ಕುಮಾರ್ ಸ್ಥಳಕ್ಕೆ ಆಗಮಿಸಿ ಜಿಂಕೆಗೆ ಸೂಕ್ತ ಚಿಕಿತ್ಸೆ ನೀಡಿ ಸತ್ಕರಿಸಿ ಕೊಂಡೊಯ್ದರು. ಶಿಡ್ಲಘಟ್ಟ ತಾಲೂಕು ಶಿಡ್ಲಘಟ್ಟ ನಗರದ ಕೆಕೆಪೇಟೆಯಲ್ಲಿ ಜಿಂಕೆ ಒಂದು ನಾಯಿ ದಟ್ಟಿಸ್ಕೊಂಡ್ಬಂದಾಗ ಮನೆಯಲ್ಲಿ ರಕ್ಷಿಸಿರ್ತಾರೆ. ಮನೆಯಲ್ಲಿ ರಕ್ಷಿಸುವವರ ಹೆಸರು ಚಂದ್ರು ಅವರು. ಚಂದ್ರು ಅವ್ರ ಮನೆಯಲ್ಲಿ ರಕ್ಷಿಸಿರ್ತಾರೆ. ಆ ಜಿಂಕೆ ಇವಾಗ ನಾವು ಇದನ್ನು ಪಶುಪಾಲನಾ ಇಲಾಖೆಯವರು ನಾವು ಅದನ್ನು ಪಡ್ಕೊಂಡು ಅದಕ್ಕೆ ಚಿಕಿತ್ಸೆ ಸೂಕ್ತ ಚಿಕಿತ್ಸೆ ಕೊಟ್ಟಿದ್ದೀವಿ. ಜಿಂಕೆಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಆರೋಗ್ಯವಾಗಿದೆ. ಈ ಜಿಂಕೆನ ನಾವು ಇವಾಗ ಚಿಕಿತ್ಸೆ ನಂತರ ಪಶು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡ್ತಿದ್ದೀವಿ. ಅವ್ರು ಅದನ್ನು ಮಲ್ಲೇನಹಳ್ಳಿ ಪಟ್ರಳ್ಳಿ ಫಾರೆಸ್ಟಲ್ಲಿ ಅದನ್ನು ಕಾಡಿಗೆ ಬಿಡುಗಡೆ ಮಾಡ್ತಾರೆ. ಜಿಂಕೆಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಸುಮಾರು 1.5 ವರ್ಷ ವಯಸ್ಸಿನ ಜಿಂಕೆ, ಹೆಣ್ಣು ಜಿಂಕೆ, ಯಾವುದೇ ರೀತಿ ತೊಂದರೆ ಇಲ್ಲ. ಕೆಕೆಪೇಟೆ ಸಿಲ್ಗಟ್ಟ ನಮ್ದು ಪದ್ಮ ಮನೆ ಹೆಸರು. ನಾವು ಹೂವು ಕಟ್ತಾ ಇದ್ನೆ, ಇದಕ್ಕಿದಂಗೆ ನಾಯಿಗಳು ಅಂಟಿಸ್ಕೊಂಡು ಬಂದ್ಬಿಡ್ತು. ಏನು ನಾಯಿ ಅಂತ ನಾವು ಅಂದ್ಕೊಂಡಿದ್ರೆ, ಆದರೆ ನೋಡಿದ್ರೆ ಜಿಂಕೆ. ಆಮೇಲೆ ಒಳಕ್ಕೆ ನಾವು ಸೇಫ್ಟಿ ಮಾಡಿ ನಾಯಿಗಳನ್ನ ಓಡಿಸಿ ಆಮೇಲೆ ನಮ್ಮ ಅರೆ ಅಧಿಕಾರಕ್ಕೆ ತಿಳಿಸಿ ಅದನ್ನು ರಕ್ಷಣೆ ಮಾಡಿದ್ದೀವಿ.